ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಗುಡ್ ಮಾರ್ನಿಂಗ್ ಕರ್ನಾಡು ವಿತ್ ದ ಸ್ವೀಟೆಸ್ಟ್ ಸಂಚಾರಿ ವಿಜಯ್. ಸರ್ ಏನಿದು ಆಶೀರ್ವಾದ ಬುದ್ಧನ್ ತರ ಓ ಕರೆಕ್ಟ್ ಸ್ಮಿತ ಅವ್ರು ನೋಡಿ ಬುದ್ಧ ತರ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ ಬುದ್ಧನ್ಗೆ ಯಾವ್ದೋ ಮರದ ಕೆಳಗೆ ಧ್ಯಾನ ಐ ಮೀನ್ ಜ್ಞಾನೋದಯ ಆಯ್ತಂತೆ. ನಿಮ್ಗೆ ನಮ್ ಶೋರ್ ಜ್ಞಾನೋದಯ ಆಯ್ತು ನಿಮ್ಮಿಬ್ರು ನಡುವೆ ಆಯ್ತು. ಸೊ ಹೇಳಿ ಹೇಗನ್ಸ್ತು ಶೋಲ್ ಬಂದು ಲವ್ಲಿ ಗರ್ಲ್ಸ್ ಜೊತೆ ಒಂಥರ ಅನ್ನಿಸ್ತು. ಅದೇನೋ ಅಯ್ಯೋ ಇಷ್ಟೊಂದೆಲ್ಲ ಎಕ್ಸ್ಪ್ರೆಷನ್ ತೋರಿಸ್ಬಿಡಿ ಭಯ ಆಗ್ತದೆ ನಮ್ಗೆ. ಏನೋ ಚೆನ್ನಾಗಿತ್ತು ನಿಜವಾಗ್ಲೂ. ಸೊ ಈ ಒಂಥರ ಇಲ್ಲಿ ಆಗಿ ಸೀ ನನ್ನ ನಾನು ಅದನ್ನೇ ಹೇಳಿದ್ದು ನನ್ನ ನನ್ನ ಹಂಗೆ ಮಾತಾಡ್ಸಿದ್ರೆ ನನಗೆ ಮಾತಾಡ್ಬೋದು. ಸೊ ನನ್ನ ಜೊತೆ ಯಾರು ಹೆಂಗೆ ಬಿಹೇವ್ ಮಾಡ್ತೀರೋ ಹಂಗೆ ಇರ್ತೀನಿ ನಾನು. ಸೊ ಸೀರಿಯಸ್ ಸಂಚಾರಿ ವಿಜಯ್ ತುಂಬ ಸ್ವೀಟ್ ಆಗಿ ಮಾತಾಡೋದು. ಸ್ವೀಟ್ ಅಲ್ಲ ಜೋವಿಯಲ್. ಏನಂದ್ರೆ ಯೂಶ್ವಲಿ ಸಂಚಾರಿ ವಿಜಯ್ ಅವರು ಅಂದ್ರೆ ನೋಡಪ್ಪ ಅವರು ಪರಕಾಯ ಪ್ರವೇಶ ಮಾಡ್ತಾರೆ ಅಭಿನಯದಲ್ಲಿ. ಸೊ ಯಾವಾಗ್ಲೂ ಚಿಂತನೆಯಲ್ಲಿರ್ತಾರೆ ಸೀರಿಯಸ್ ಆಗಿರ್ತಾರೆ ಅಂತ. ಬಟ್ ನಿಮ್ಮ ಜೋವಿಯಲ್ ಸೈಡ್ ಅನ್ನ ನಮ್ಗೆ ತೋರಿಸೋದಕ್ಕೆ ಗುಡ್ ಮಾರ್ನಿಂಗ್ ಕರ್ನಾಡು ಕಾರ್ಯಕ್ರಮದಲ್ಲಿ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನಾನು ಈ ತರ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ. ಸೊ ನಾನು ರಾಜ್ ಮ್ಯೂಸಿಕ್ ನ ಎಲ್ಲ ಗುಡ್ ಮಾರ್ನಿಂಗ್ ಕರ್ನಾಡು ವೀಕ್ಷಕರಿಗೆ ಅದು ಬಿಟ್ಟು ಗುಡ್ ಆಫ್ಟರ್ನೂನ್ ಅಲ್ಲೂ ನೋಡ್ಬೋದು ಇದನ್ನ ಸಿಗುತ್ತೆ ನಿಮ್ಗೆ. ಸಿ ನಂಗೆ ಇದನ್ನ ಹೇಳಿದ ತಕ್ಷಣ ಒಂದು ಸಣ್ಣ ಕತೆ ನೆನಪು ಬಂತು. ನಾನು ಯಾವ್ದೋ ಒಂದು ಕಾಲೇಜಿಗೆ ಗೆಸ್ಟ್ ಆಗಿ ಹೋಗಿದ್ದೆ. ಸೊ ನಂಗೆ ಅಂದ್ರೆ ತುಂಬಾ ಈ ತರ ಫಾರ್ಮಲ್ ಆಗಿ ಹೋಗೋದೆಲ್ಲ ನಂಗೆ ಗೊತ್ತಿಲ್ಲ. ಟೀ ಶರ್ಟ್ ಹಾಕೊಂಡು ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋದೆ. ಯಾರೋ ವಾಲಂಟಿಯರ್ ಕರ್ಕೊಂಡು ಹೋದೆ ನನ್ನ ಕಾಲೇಜ್ಗೆ. ಕರ್ಕೊಂಡು ಹೋಗ್ಬಿಟ್ಟು ಅದು ಚೇಂಬರ್ ಇತ್ತು, ಪಕ್ಕದಲ್ಲಿ ಗೆಸ್ಟ್ ರೂಮ್ ಅಂತ ಒಂದಿತ್ತು. ಅಲ್ಲಿ ನಾನು ಕೂರಿಸಿದ್ರು. ಸರ್ ನೀವು ಕೂತ್ಕೊಳ್ಳಿ ಸರ್, ನಮ್ಮ ಇವ್ರು ಬಂದ್ಬಿಡಿ ಕಾಲೇಜ್ನ ಪ್ರಿನ್ಸಿಪಲ್ಲು ಮತ್ತೆ ಟ್ರಸ್ಟಿ ಬಂದ್ಬಿಡಿ, ಆಮೇಲೆ ನಿಮ್ಮನ್ನು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಸರ್. ಸರ್ ಇವನು ಬಿಟ್ಟು ಹೊರಗಡೆ ಹೋಗಿದ್ದಾನೆ ಏನೋ ಬ್ಯುಸಿ ಕೆಲಸ, ಅಷ್ಟೊತ್ತಿಗೆ ಅವ್ರು ಇವ್ರು ಬಂದರು ಯಾರು ಚೇರ್ಮನ್. ನಾನು ಬಂದ ತಕ್ಷಣ ನಾನು ಸಹಜವಾಗಿ ನನಗೆ ದೊಡ್ಡವರಲ್ವಾ ನೋಡಿದ ತಕ್ಷಣ ಎದ್ಬಿಟ್ಟು ಸರ್ ನಮಸ್ಕಾರ ಅಂದ್ಬಿಟ್ಟು ಅವ್ರು ಒಳಗಡೆ ಹೋದರು. ಒಳಗಡೆ ಹೋಗ್ಬಿಟ್ಟು ನಾನು ಏನು ಕರಿತಾ ಇಲ್ವಲ್ಲ, ಇವನು ಬರಲಿಲ್ವಲ್ಲ. ಆಮೇಲೆ ಏನಾಯಿತು, ಆ ಹುಡುಗ ಬಂದ. ಹುಡುಗ ಬಂದ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದ್ರಂತೆ ವಿಜಯ್ ಕಳಿಸಿ ಒಳಗಡೆ ಅಂತ. ಸರಿ ನಾವೇ ವಿಜಯ್ ಅಂತ ಗೊತ್ತಿಲ್ಲ ಅವ್ರಿಗೆ. ಸರಿ ಒಳಗಡೆ ನಾನು ಡೋರ್ ತಗೊಂಡು ನಾನೇ ಒಳಗಡೆ ಸರ್ ಎಕ್ಸ್ಕ್ಯೂಸ್ ಮೀ ಅಂದರೆ ಅವ್ರಿಗೆ ಏನೋ ಸೈನ್ ಮಾಡ್ತಾ ಇದ್ರು ಯಾವುದೋ ಅಪ್ಲಿಕೇಶನ್ಗೋ ಏನೋ ಗೊತ್ತಿಲ್ಲ ಕರೆಕ್ಷನ್. ನಾನು ಹಲೋ ಗುಡ್ ಮಾರ್ನಿಂಗ್ ಸರ್ ಅಂದ ತಕ್ಷಣ ಹಿಂಗೆ ನೋಡ್ಬಿಟ್ಟು ಹಿಂಗಂದ್ರು ಏನೋ ಏನೋ ಸೈನಿಗೆ ಬಂದಿರಬೇಕು ಯಾವುದೋ ಹುಡುಗ ಅಂತ. ನನ್ನ ನಾನು ಒಂದ್ಸರಿ ಹಿಂಗೆ ಮುಖ ನೋಡಿದೆ, ಏನು ಕೇಳ್ತಿದ್ದಾರೆ ಇವರು. ನನಗೆ ಒಂಥರ ಕಸಿವಿ ಹೆಸಾಯ್ತು. ಹೊರಗಡೆ ಬಂದು ಅವ್ನು ಕರೆದೆ, ಅಣ್ಣ ನೀನೇನು ಕರ್ಕೊಂಬಂದ್ಬಿಟ್ಟು ಟ್ರಸ್ಟಿಗೆ ಹಿಂಗೆ ಇಂಟ್ರೊಡ್ಯೂಸ್ ಮಾಡೋದು ಬಿಟ್ಬಿಟ್ಟು ನೀನು ನನ್ನ ಅರ್ವತ್ತು ತಕ್ಷಣ ಯಾವುದೋ ಅಪ್ಲಿಕೇಶನ್ಗೆ ಸೈನ್ ಹಾಕಕ್ಕೆ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಬಿಟ್ಟಿದಾರಲ್ಲ ಅವ್ನು. ಒಂಬತ್ತು ಒಳಗಡೆ ಹೋದ ಅವನು. ಒಳಗಡೆ ಹೋಗ್ಬಿಟ್ಟು ಸರ್ ಗೆಸ್ಟ್ ಅವರೇ ಸರ್ ಯಾರು ಅಲ್ಲಿ ಕೂತಿರಲ್ಲ ಸರ್. ನಾವು ಒಳಗಡೆ ಹೋದ್ಮೇಲೆ ಅಂತಾರಲ್ಲ ನಾನು ಈಗ ನ್ಯಾಷನಲ್ ಅವಾರ್ಡ್ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ ಅಂದರೆ ಹಂಗೆ ಅಂದ್ಕೊಂಡಿದ್ದೆ ಹಿಂಗೆ ಅಂದ್ಕೊಂಡಿದ್ದೆ ಅಂತಂದರು. ಸೊ ಭವಿಷ್ಯ ಅದೊಂದು ಗೆಸ್ಚರ್ ಅಥವಾ ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವತ್ತು ನಾನು ಕಲಿತೆ ಒಂದು ಪ್ರೋಗ್ರಾಮ್ ಅಥವಾ ಎಲ್ಲಿಗಾದ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ಒಂದು ಡೀಸೆಂಟಾಗಿ ಹಿಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು ಸಾಕಾಗೋಗಿದೆ ಇಲ್ಲಿ ಇಟ್ಕೊಳ್ಳೋದು ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಶೋ ಬಟ್ ವಂಡರ್ಫುಲ್ ಶೋ. ಇದಕ್ಕಿಂತ ಇನ್ನೇನು ಹೇಳಕ್ ಇಷ್ಟಪಡಲ್ಲ. ಆಲ್ರೈಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೈಸ್ ಹ್ಯಾವಿಂಗ್ ಯು ಇನ್ ಅವರ್ ಶೋ. ಕಾಲ್ ಎಳೆದಿದ್ದಕ್ಕೆ ಇನ್ ಸ್ವಲ್ಪ ಉದ್ದಾಗ್ಲಿ ಅಂತ ಹರಸಿ. ಆಲ್ಮೋಸ್ಟ್ ನಿಮ್ಮ ಹೈಟ್ಗೆ ಬಂದಿದೆ ನೀವು. ಅಪ್ಪ ಹೈಟ್ ತೆಗೆದ್ಬಿಡಿ. ಅಯ್ಯೋ ನಾನು ನಾರ್ಮಲ್ ಹೈಟ್ ಅದಲ್ಲ ಆಫ್ ಸ್ಕ್ರೀನ್ ಮಾತಾಡ್ಕೊಳ್ಳೋಣ ಬಿಡಿ. ಆಕ್ಚುಲಿ ಇವರು ಏನೋ ಲಾಸ್ಟ್ ಆಫ್ ಸ್ಕ್ರೀನ್ ಏನೋ ಮಾತಾಡ್ಕೊತಿದ್ರು. ಹಾ ಏನದು ಲಾಸ್ಟ್ ಬಿಟ್ಟ ಲಾಸ್ಟ್ ಎಣ್ಣೆ ಬಿಟ್ಟದ್ರು ನನಗೆ ಎಣ್ಣೆ ಬಿಟ್ಟು ಹೇಳ್ತಾ ಇರಲ್ಲ. ಎಣ್ಣೆ ಬಿಟ್ಟು ಎಣ್ಣೆ ಬಿಟ್ಟು ಬೇರೆ ಏನೋ ಕಲ್ತ್ಕೊಂಡ್ಬಿಡಿ ಸರ್. ಟೈಮ್ ನೋಡಿ 10 ಗಂಟೆ ಮನೆಗೆ ಹೋಗೋಣ ಸರ್. ತಿಂಡಿ ಬೇರೆ ಕೊಡಿಸ್ಬೇಕು ನಾವು ನಿಮಗೆ. ಲೆಟ್ಸ್ ಗೋ. ಏನೋ ಅದನ್ನು ನಾನೇ ಮಾಡ್ಬೇಕಾಗಿತ್ತು. ಆಲ್ರೈಟ್ ಹೋಪ್ ಯು ಗೈಸ್ ಲೈಕ್ ದಿಸ್ ಶೋ. ಇವತ್ತು ಗುಡ್ ಮಾರ್ನಿಂಗ್ ಕರ್ನಾಡು ಕಾರ್ಯಕ್ರಮದಲ್ಲಿ ಸಂಚಾರಿ ವಿಜಯ್ ಅವರು ಇದ್ರು. ನೀವು ಮಾತಾಡ್ಸಿದ್ರಿ ನಾವು ಮಾತಾಡ್ಸ್ವಿ. ಇನ್ಫ್ಯಾಕ್ಟ್ ನಾವು ಅವ್ರ ಕಾಲು ಎಳೆಯೋಣ ಅಂದ್ರೆ ಅವರೇ ನಮ್ಗೆ ಕಾಲು ಎಳಿತಾ ಇದ್ರು. ವೈಸ್ ವರ್ಸ ಆಗೋಯ್ತು ಹೆಂಗೆ ಸಿಗ್ತೀವಿ ಮತ್ತೊಬ್ರು ಸೆಲೆಬ್ರಿಟಿ ಜೊತೆಗೆ. ಟಿಲ್ ದೆನ್ ಕೀಪ್ ವಾಚಿಂಗ್ ರಾಜ್ ಮ್ಯೂಸಿಕ್. ಈಗ ನೀವು ಒಟ್ಟಿಗೆ ಹೇಳಬೇಕು ನನ್ನ ಮ್ಯೂಸಿಕ್ ನನ್ನ ಲೈಫ್ ಹೇಳಿ. ನನ್ನ ಮ್ಯೂಸಿಕ್ ನನ್ನ ಲೈಫ್.